ಹೊಸಪೇಟೆಯ ಜೆನಿ ಮಿಲ್ಕ್ ಇದರ ಕಳ್ಳಾಟಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಪೊಲೀಸ್ ತನಿಖೆ ವಿರುದ್ಧವೇ ರೈತರಿಗೆ 108 ಅನುಮಾನ ಶುರುವಾಗಿದೆ ಈಗ ಅಕೌಂಟ್ ನಲ್ಲಿ ಅಮೌಂಟ್ ಬಗ್ಗೆ ಮಾಹಿತಿಯನ್ನ ಇದುವರೆಗೂ ಕೂಡ ಪೊಲೀಸರು ಬಿಟ್ಕೊಟ್ಟಿಲ್ಲ ಯಾಕೆ ಅನ್ನುವುದಾಗಿ ರೈತರು ಹೇಳ್ತಾ ಇದ್ದಾರೆ ಇಲ್ಲಿವರೆಗೆ 5 ಅಕೌಂಟ್ ಗಳನ್ನು ಫ್ರೀಸ್ ಮಾಡಿದ್ದೇವೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ ಆದರೆ ಅಕೌಂಟ್ ನಲ್ಲಿ ಎಷ್ಟು ಹಣ ಇದೆ ಅಂತ ಹೇಳಿ ಇದುವರೆಗೂ ಕೂಡ ಮಾಹಿತಿಯನ್ನ ಅವರು ಕೊಟ್ಟಿಲ್ಲ ಜೆನಿಮಿಲ್ ಕಂಪನಿಯ ಕಳ್ಳಾಟಕ್ಕೆ ಸಿಕ್ತಾ ಇರುವಂತ ಮೇಜರ್ ಟ್ವಿಸ್ಟ್ ಇದು ಕೋಟಿ ಕೋಟಿ ಕೊಳ್ಳೆ ಹೊಡೆದು ಕೇಸ್ ಇದು ಕೋಟಿ ಕೋಟಿ ಕೊಳ್ಳೆ ಹೊಡೆದು ಓಡೋದು ಅಂತ ಕೇಸ್ ಹಾಗೇನೇ ರೈತರ ಆರೋಪ ನೋಡಿದ್ರೆ ಪೊಲೀಸರ ತನಿಖೆ ವಿರುದ್ಧವೇ ಇಲ್ಲಿ ಅನುಮಾನಗಳು ಹುಟ್ಟಿಕೊಳ್ಳತಾ ಇದೆ ಹೊಸಪೇಟೆಯಲ್ಲಿ ಆರೋಪಿಗಳು ಸೆರೆ ಸಿಕ್ಕಿದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಮುಂಚಿನ ಹಂತದಲ್ಲಿ ಹೊಸಪೇಟೆಯಲ್ಲೇ ಆರೋಪಿಗಳು ಸಿಕ್ಕಿದ್ರು ಅಂತ ಹೇಳಕ್ಕೆ ಅಲ್ಲೇ ಇರುವಂತ ಆರೋಪಿಗಳನ್ನು ಹುಡುಕೋಕೆ ಅಷ್ಟು ದಿವಸ ಬೇಕಾಗಿತ್ತ ಅನ್ನುವಂತದಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು ಇನ್ನು ಪೊಲೀಸರು ಫ್ರೀಸ್ ಮಾಡಿರುವಂತ ಖಾತೆಗಳಲ್ಲಿ ಎಷ್ಟು ಹಣ ಇದೆ ಅಂತ ಹೇಳ್ತಾ ಇಲ್ಲ 5 ಅಕೌಂಟ್ ಗಳನ್ನು ನಾವು ಸೀಸ್ ಮಾಡಿದೆವೆ ಫ್ರೀಸ್ ಮಾಡಿದೆವೆ ಅಂತ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ ಹಾಗೇನೇ ರೈತರ ದೂರಿನ ಮೇರೆಗೆ ಜೆನಿ ಕಂಪನಿಯಿಂದ ಕತ್ತೆ ಹೆಸರಿನಲ್ಲಿ 13.50 ಕೋಟಿ ರೂಪಾಯಿ ವಂಚನೆ ಆಗಿರೋದು ಬೆಳಕಿಗೆ ಬಂದಿದೆ ಫ್ರಂಟ್ ಲೈನ್ ಆರೋಪಿಗಳನ್ನು ಹೊಸಪೇಟೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಜಮ್ಮು ಕಾಶ್ಮೀರ ಟು ಗೋವಾದವರೆಗೆ ಸುತ್ತಾಟವನ್ನು ಪೊಲೀಸರು ನಡೆಸಿದ್ರು ಆದರೆ ಅರೆಸ್ಟ್ ಮಾಡಿದ್ದು ಹೊಸಪೇಟೆಯಲ್ಲಿ ಹಾಗಿದ್ರೆ ಆರೋಪಿಗಳ ಸೆರೆಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಪೊಲೀಸರು ಓಡಾಟವನ್ನು ನಡೆಸಿದ್ದು ಯಾಕೆ ಅನುಮಾನ ಹುಟ್ಟಿಕೊಳ್ಳುತ್ತಾ ಇದೆ ಪೊಲೀಸರ ತನಿಖೆ ಮೇಲೆ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ ಅಂತ ಹೇಳ್ತಾ ಇಲ್ಲ ಜೆನಿ ಮಿಲ್ಕ್ ವಿರುದ್ಧ ಆಂಧ್ರ ಪ್ರದೇಶ ಮೂಲದ ಜೆನಿ ಮಿಲ್ಕ್ ಸಂಸ್ಥೆ ಕತ್ತೆಗಳನ್ನು ಮಾರಾಟ ಮಾಡುವಂತ ಹೆಸರಿನಲ್ಲಿ ನೀವು ಕತ್ತೆ ಹಾಲನ್ನು ನಮಗೆ ಕೊಟ್ಟರೆ ನಾನು ನಿಮಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿ ರೈತರಿಗೆ ಕತ್ತೆಯನ್ನು ಮಾರಾಟ ಮಾಡಿದ್ರು ಸಾಕಷ್ಟು ಹಣವನ್ನು ಕೂಡ ಪಡ್ಕೊಂಡಿದ್ರು ಆ ಬಳಿಕ ಜಿಲ್ಲಾಡಳಿತ ಟ್ರೇಡ್ ಲೈಸೆನ್ಸ್ ಇಲ್ಲದ ಕಾರಣಕ್ಕಾಗಿ ಈ ಜೆನಿ ಮಿಲ್ಕ್ ಸಂಸ್ಥೆಯನ್ನು ಬಂದ್ ಮಾಡುತ್ತೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ ಕೇವಲ ವಿಜಯನಗರ ಮಾತ್ರ ಅಲ್ಲ ವಿಜಯನಗರ ಕೊಪ್ಪಳ ಬಳ್ಳಾರಿ ಹಾಗೇ ಸುತ್ತಮುತ್ತಲಿನ ಸಾಕಷ್ಟು ಜಿಲ್ಲೆಯವರು ಇಲ್ಲಿ ಕತ್ತೆಯನ್ನು ಖರೀದಿ ಮಾಡಿರ್ತಾರೆ ಕತ್ತೆಯನ್ನು ಖರೀದಿ ಮಾಡಿ ನಾವು ಕತ್ತೆ ಹಾಲನ್ನು ಮಾರಾಟ ಮಾಡಿ ಬದುಕನ್ನು ಸಾಗಿಸ್ಬೋದು ಒಳ್ಳೆಯ ಹಣ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿದ್ದರು ಯಾರೆಲ್ಲ ಹೈನುಗಾರಿಕೆ ನಡೆಸ್ತಾ ಇದ್ರು ರೈತರಿದ್ದರು ಇಂಥವರನ್ನೇ ಈ ಕಂಪನಿ ಟಾರ್ಗೆಟ್ ಮಾಡಿತ್ತು ಎನ್ನುವಂಥ ಆರೋಪ ಸದ್ಯ ಸಾಕಷ್ಟು ರೈತರು ಈಗಾಗಲೇ ದೂರನ್ನು ಕೊಟ್ಟಿದ್ದಾರೆ ತನಿಖೆ ಆಗ್ತಾ ಇದೆ ಆದರೆ ತನಿಖೆ ಮೇಲೆ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ